ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಈಗ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಆಗಿರೋ ಮೂವಿಗಳು ಯಾವ್ಯಾವು, ಅದು ಈ ಬಡ್ಜೆಟ್ ಎಷ್ಟು, ಅದು ಈ IMDb ರೇಟಿಂಗ್ಸ್ ಎಷ್ಟು, ಅವು ಎಷ್ಟು ಕಲೆಕ್ಷನ್ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಬಿಡಿ. ನಿಮಗೆ ಟಾಪ್ 10 ಬಂದುಬಿಟ್ಟು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ 2014, ಇದ್ರದ್ದು IMDb ರೇಟಿಂಗ್ಸ್ 7.3. ದಿಸ್ ಆಲ್ ಟೈಮ್ ಇನ್ ದ ಸ್ಟೇಟ್ ಮೂವಿ ಅಂತ ಅನ್ಸ್ಕೊಂಡಿರೋ ಮೂವಿ, ರಾಜೇಶ್ ಟರೇಶ್ ಮತ್ತು ರಾಧಿಕ್ ಪಂಡಿತ್ ಅವರ ಒಂದು ಅದ್ಭುತ ಮೂವಿ. ಸಂತೋಷ್ ನಾದರಮ್ ಅಂತ ಒಂದು ಹೊಸ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿಗೆ ಬಂದಂಥ ಮೂವಿ. ಇದ್ರ ಬಜೆಟ್ ಬಂದು 3 ಕೋಟಿ, ವರ್ಲ್ಡ್ ವೈಡ್ ಗ್ರಾಸ್ ಬಂದು 52 ಕೋಟಿ, ಡಿಸ್ಟ್ರಿಬ್ಯೂಟರ್ ಶೇರ್ ಬಂದು 29 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದು 40 ಕೋಟಿ. ಇಟ್ ಈಸ್ ಎ ಆಲ್ ಟೈಮ್ ಇನ್ ದ ಸ್ಟೇಟ್ ಕನ್ನಡ ಮೂವಿ. ಟಾಪ್ 9 ಬಂದುಬಿಟ್ಟು ಡಿ ಬಸ್ ಅವರ ಯಜಮಾನ ಮೂವಿ 2019. IMDb ರೇಟಿಂಗ್ಸ್ ಬಂದು 6.7. ಇಟ್ ಈಸ್ ಎ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಆಗಿದೆ. ಇದ್ರ ಬಜೆಟ್ ಬಂದು 20 ಕೋಟಿ, ವರ್ಲ್ಡ್ ವೈಡ್ ಗ್ರಾಸ್ ಬಂದು 55 ಕೋಟಿ, ಡಿಸ್ಟ್ರಿಬ್ಯೂಟ್ ಶೇರ್ ಬಂದು 31 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದು 45 ಕೋಟಿ. ಲಕ್ಷ್ಮಿಕಾ ಮಂದಣ್ಣ ಮತ್ತು ಚರಣಜಿತ್ ಶನಿವಾರ, ಒಂದು ಅದ್ಭುತ ಸಿನಿಮಾ, ಚೆನ್ನಾಗಿದೆ, ನೋಡ್ಬೋದು. ಟಾಪ್ 8 ಬಂದುಬಿಟ್ಟು ಕಿಚ್ಚವರವರ ಮೂವಿ, ಯಾವುದು ಹೇಳಿ, ಹುಲಿ ಹುಲಿ ಹೆಬ್ಬುಲಿ, ಹೆಬ್ಬುಲಿ 2017. ಇದು IMDb ಬಂದು 7 ಇದೆ. ಒಂದು ಬ್ಲಾಕ್ ಬಸ್ಟರ್ ಮೂವಿ, ಕಿಚ್ಚ ಸುದೀಪ್ ಅವರು, ಭಾಳ ಕ್ರೇಜ್ ಇತ್ತು ಮೂವಿ, ಅದು ಕ್ರೇಜ್ನ ಕಿಸ್ತಪ್ಪಾಗಿರೋಣ ಅಂತ ಹೇಳ್ಬೋದು. ಬಜೆಟ್ ಬಂದು 20 ಕೋಟಿ, ಒಡವೆ ಗ್ರಾಸು 56 ಕೋಟಿ, ಡಿಸ್ಟ್ರಿಬ್ಯೂಟ್ ಶೇರ್ 34 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ 48 ಕೋಟಿ. ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳ್ಬೋದು. ಟಾಪ್ 7 ಬಂದುಬಿಟ್ಟು ನಮ್ಮ ಕಿಚ್ಚ ಅಭಿನವ ಚಕ್ರವರ್ತಿ ಮತ್ತು ಕಿರಣ ಚಕ್ರವರ್ತಿ ಇಬ್ಬರು ಕೂಡ ನಡೆಸಿರುವ ಪ್ರೇಮ ಅವರ ಡೈರೆಕ್ಷನ್ನ ದಿ ವಿಲನ್ 2018. ಇದು IMDb ಬಂದು 5.5. ಇದು ಬಜೆಟ್ ಬಂದು 45 ಕೋಟಿ, ಒಡ್ಬಿಡ ಗ್ರಾಸ್ ಬಂದು 60 ಕೋಟಿ, ಡಿಸ್ಟ್ರಿಬ್ಯೂಷನ್ ಶೇರ್ ಬಂದು 37 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದು 52 ಕೋಟಿ. ಒಂದು ಆವ್ರೇಜ್ ಮೂವಿ, ಆದರೂ ಭಾಳ ಕ್ರೇಜ್ ಹೊಡಿಸಿತ್ತು ಪ್ರೇಮ್ ಅವ್ರದ್ದು. ಸ್ವಲ್ಪ ಏನೋ ಚೂರು ಮಿಸ್ಟೇಕ್ ಆಯಿತು ಅನ್ಕೋತೀನಿ. ಒಂದು ಆವ್ರೇಜ್ ಮೂವಿ, ಅವ್ರ ಕಲೆಕ್ಷನ್ ನೋಡಿ, ಕಲೆಕ್ಷನ್ ಇತ್ತು ಚೆನ್ನಾಗಿದೆ. ನೆಕ್ಸ್ಟು ಟಾಪ್ 7 ಬಂದುಬಿಟ್ಟು ಕನಸಲ್ಲಿ ಅಲೆಲೆ ಬಳಿ ಬಂದು ಅಲೆಲೆಲೆ ಗೊತ್ತಿರ್ಬೋದು, ಕಿರಿಕ್ ಪಾರ್ಟಿ, ರಕ್ಷಿತ್ ಶೆಟ್ಟಿ ಅವರ ಕಿರಿಕ್ ಪಾರ್ಟಿ. ಇದು IMDb ಬಂದು 8.3. ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವಿ, ಭಾಳ ಚೆನ್ನಾಗಿದೆ, ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಇದು ಅನ್ಸ್ಕೊಂಡಿದೆ. ಬಜೆಟ್ ಬಂದುಬಿಟ್ಟು 4 ಕೋಟಿ, ವರ್ಲ್ಡ್ ವೈಡ್ ಗ್ರಾಸ್ ಬಂದುಬಿಟ್ಟು 60 ಕೋಟಿ, ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು 41 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದುಬಿಟ್ಟು 48 ಕೋಟಿ. ಸಾನ್ವಿ ಅಂತ ರಶ್ಮಿ ಹಣ್ಣನ್ನು ಫೇಮಸ್ ಮಾಡಿದ್ದಾರೆ ಫಿಲಮು, ಅದ್ಭುತ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ನೋಡ್ಬೋದು. ನೆಕ್ಸ್ಟು ಟಾಪ್ 5 ಬಂದುಬಿಟ್ಟು ಯಾರವನು, ಅವನೇ ಶ್ರೀಮನ್ ನಾರಾಯಣ. ನಿಮಗೆ ಗೊತ್ತಿರ್ಬೋದು ಈಗಲೂ ಕೂಡ ರಕ್ಷಿತ್ ಶೆಟ್ಟಿ ಅವರ ಅವನೇ ಶ್ರೀಮನ್ ನಾರಾಯಣ 2019. ಇದು IMDb ರೇಟಿಂಗ್ ಬಂದು 7.9. ಇದು ಬಜೆಟ್ ಬಂದು 20 ಕೋಟಿ, ವರ್ಲ್ಡ್ ವೈಡ್ ಕ್ರಾಸ್ ಬಂದು 74 ಕೋಟಿ, ಡಿಸ್ಟ್ರಿಬ್ಯೂಷನ್ ಶೇರ್ ಬಂದು 44 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದು 60 ಕೋಟಿ. ಆಲ್ ಟೈಮ್ ಬ್ಲಾಕ್ ಬಸ್ಟರ್ ರೇಟ್ ಮೂವಿ, ಅದೊಂದು ಅದ್ಭುತ ಮೂವಿ. ಇದರದು ಮೇಕಿಂಗ್ ಹಿಂಗೆಲ್ಲ ಸಾಕಾದಾಗಿದೆ, ಒಂದು ಒಳ್ಳೆ ಕಮರ್ಷಿಯಲ್, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಒಂದು ಅದ್ಭುತ ಸಿನಿಮಾ ಅನ್ಬೋದು. ರಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟಿಂಗ್ ಮಾತ್ರ ಬೊಂಬಾಟಾಗಿದೆ, ನೋಡ್ಬೋದು. ಟಾಪ್ 4 ಬಂದುಬಿಟ್ಟು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ, ರಾಜ್ಕುಮಾರ್ 2017. IMDb ರೇಟಿಂಗ್ಸ್ ಬಂದು 7.9, ಬಜೆಟ್ 20 ಕೋಟಿ, ಒಡ್ಬೇಕು ಗ್ರಾಸು 75 ಕೋಟಿ, ಡಿಸ್ಟ್ರಿಬ್ಯೂಟರ್ ಶೇರ್ 46 ಕ್ರೋರ್, ಡೊಮೆಸ್ಟಿಕ್ ಗ್ರಾಸ್ 60 ಕ್ರೋರ್. ಫಸ್ಟ್ ಕನ್ನಡ ಸಿನಿಮಾ 75 ಕೋಟಿ ಜಟಿರೋ ಸಿನಿಮಾ ಇದು, ಆಲ್ ಟೈಮ್ ಇನ್ ದ ಸ್ಟೇಟ್ ಮೂವಿ. ಪುನೀತ್ ರಾಜ್ಕುಮಾರ್ ಅವರು ಮತ್ತು ಸಂತೋಷ್ ನಾದರಮ್ ಅಂತ ಒಂದು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಸಿನಿಮಾ ಮಾಡೋ ಡೈರೆಕ್ಟ್ರು ಮೂವಿ. ಟಾಪ್ 3 ಬಂದುಬಿಟ್ಟು ಮತ್ತು ನಮ್ಮ ಕಿಚ್ಚಾ ಸುದೀಪ್ ಅವರ ಬಂದ ನೋಡು ಪಲ್ವನ್ 2019. IMDb ರೇಟಿಂಗ್ಸ್ ಬಂದು 6.4, ಬಜೆಟ್ ಬಂದು 35 ಕೋಟಿ, ಒಡ್ವೇಲ್ ಗ್ರಾಸ್ ಬಂದು 100 ಕೋಟಿ, ಡಿಸ್ಟ್ರಿಬ್ಯೂಟರ್ ಶೇರ್ ಬಂದು 65 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದು 79 ಕೋಟಿ. ಬ್ಲಾಕ್ ಬಸ್ಟರ್ ಮೂವಿ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ, ಒಂದು ಬಾಲಿವುಡ್ ರೇಂಜ್ ಕಮ್ಮಿ ಇಲ್ಲಂಥ ಒಂದು ಪಲ್ವನ್ ಮೂವಿ ಮಾಡಿದ್ರು, ಒಂದು ಅದ್ಭುತ ಮೂವಿ, ಚೆನ್ನಾಗಿದೆ, ಯಾರು ನೋಡಿದ್ರೆ ದಯವಿಟ್ಟು ನೋಡಿ. ನೆಕ್ಸ್ಟು ಟಾಪ್ 2 ಬಂದುಬಿಟ್ಟು ಮುನಿರತ್ನ ಅವರ ಕುರುಕ್ಷೇತ್ರ ಮೂವಿ 2019 ಮೂವಿ, ಭಾಳ ಹೆಸರು ಮಾಡಿದ ಮೂವಿ ಇದು, ಹೆಸರು ಮಾಡಿದ ರೇಂಜ್ಗೆ ಇನ್ನೂ ಹೈ ಲೆವೆಲ್ ಹೋಗಬೇಕಿತ್ತು, ಒಂದು ಒಳ್ಳೆ ರೀಚ್ ಅಂತ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಜೆಟ್ ಬಂದು 50 ಕೋಟಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಕನ್ನಡದ ಎಲ್ಲ ಆಕ್ಟರ್ಗಳು, ಅಂಬರೀಷ್ ಆಗ್ಬೋದು, ದರ್ಶನ್ ಆಗ್ಬೋದು, ಅಂಬರೀಷ್, ದರ್ಶನ್, ಶಶಿಕುಮಾರು, ಅರ್ಜುನ್ ಸರ್ಜಾ, ಸಖತ್ತು ಜನ ಆಕ್ಟರ್ಗಳು ಆ್ಯಕ್ಟ್ ಮಾಡಿದ್ದೆ. ಬಜೆಟ್ ಬಂದು 50 ಕೋಟಿ, ಒಡವಿಡ ಗ್ರಸ್ ಬಂದು 109 ಕೋಟಿ, ಡಿಸ್ಟ್ರಿಬ್ಯೂಷನ್ ಸೇರ್ ಬಂದು 68 ಕೋಟಿ, ಡೊಮೆಸ್ಟಿಕ್ ಗ್ರಸ್ ಬಂದು 81 ಕೋಟಿ. ಬ್ಲಾಕ್ ಬಸ್ಟರ್ ಮೂವಿ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ, ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿ ಬೇರೆ ಲೆವೆಲಿಗೆ ಇದೆ ಅಂತ ತೋರಿಸ್ಕೊಟ್ಟಿದ್ದ ಫಿಲಮ್ ಕುರುಕ್ಷೇತ್ರ. ಯಾರು ನೋಡಿದ್ರೆ ಇದುವರೆಗೂ ಫಿಲಮು ಅವಾಗ ನೋಡಿ ಅಂತ ಹೇಳಕ್ಕೆ ಇಷ್ಟ. ನೆಕ್ಸ್ಟು ಕೊನೆಯದಾಗಿ ಟಾಪ್ 1 ಮೂವಿ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಯಾವುದಂದ್ರೆ ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಸಲಾಮ್ ರಕಿ ಬಾಯ್, KGF. KGF ಒಂದು ಅದ್ಭುತ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲಿಗೆ ತೋರಿಸಿದ ಮೂವಿ, ಯಾವ ಹಿಂದಿ, ತಮಿಳು, ತೆಲುಗು ಮತ್ತು ಯಾವುದೇ ಬೇರೆ ಲ್ಯಾಂಗ್ವೇಜ್ ಕಮ್ಮಿ ತೋರಿಸಿದ ಫಿಲಮು.
ಇದು IMDb ರೇಟಿಂಗ್ಸ್ ಬಂದು 8.2, ಬಜೆಟ್ 50 ಕೋಟಿ, ವರ್ಲ್ಡ್ ವೈಡ್ ಗ್ರಾಸ್ ಬಂದು 250 ಕೋಟಿ, ಡಿಸ್ಟ್ರಿಬ್ಯೂಟ್ ಶೇರ್ ಬಂದು 142 ಕೋಟಿ, ಡೊಮೆಸ್ಟಿಕ್ ಗ್ರಾಸ್ ಬಂದು 186 ಕೋಟಿ. ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಮೂವಿ ಇನ್ ಕನ್ನಡ. ಇದನ್ನು ಮೀರಿಸ್ಬೇಕಂದ್ರೆ KGF ಚಾಪ್ಟರ್ 2 ಅನ್ಕೋತೀನಿ. ಅದು ಬಿಟ್ಟರೆ ಬೇರೆ ಯಾವುದು ಬರ್ಬೋದು ಮುಂದೆ ಬರ್ಬೋದು, ಸದ್ಯಕ್ಕೆ ಯಾವುದು ಅಂತ ಯಾವುದೂ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರಶಾಂತ್ ನೀಲ್ ಅಂತ ಒಂದು ಒಳ್ಳೆ ಡೈರೆಕ್ಟ್ರು, ಆ್ಯಕ್ಷನ್ ಸ್ಟಾರ್ ಯಶ್ ಅಂತ ಒಳ್ಳೆ ಆ್ಯಕ್ಟ್ರು. ಅಂದರೆ ಕನ್ನಡ ಇಂಡಸ್ಟ್ರಿನ ಒಂದು ಥರ ಕೇವಲವಾಗಿ ನೋಡೋರನ್ನ ಬೇರೆ ಡಬ್ಬರಿ ತಂದುಕೊಟ್ಟು ಫಿಲಮ ಇದೇ ಥರ ಅದ್ಭುತ ಫಿಲಮ್ ಮಾಡಲಿ, ಪ್ರಶಾಂತ್ ನೀಲ್ ಅವ್ರಿಗೆ ಒಳ್ಳೆದಲ್ಲಿ ಅಂತೇಳಿ ಪ್ರಶಾಂತ್ ನೀಲ್ ಒಂದು ಸಲಾಮ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಟಾಪ್ 1 ಮೂವಿ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಧನ್ಯವಾದಗಳು.